ಈ ಕೊರತೆಯನ್ನು ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ
ಕ್ರಮಬದ್ಧವಾದ ಶಿಕ್ಷಣ ಅನ್ನೋ ಪದವನ್ನು ಮೊದಲು ನಾನು ಉಪಯೋಗಿಸುತ್ತೇನೆ. ನಮ್ಮ ರಾಜ್ಯದ ವಿಶೇಷ ಸಂಗೀತ ಪರೀಕ್ಷೆಗಳಿಗೆ ಅದರ ಪಠ್ಯ ಕ್ರಮವನ್ನು ಅನುಸರಿಸಿ ಕ್ರಮಾನುಗತವಾದ ಶಾಸ್ತ್ರೀಯವಾದ ಶಿಕ್ಷಣವನ್ನು ಕೊಟ್ಟು ಈ ಗಾನ ಕಲಾ ಮಂದಿರ ಈ 5 ದಶಕಗಳಲ್ಲಿ ನೂರಾರು ಜನರನ್ನು ಸಿದ್ಧ ಮಾಡಿದೆ, ಕಲಾವಿದರನ್ನಾಗಿ ಮಾಡಿದೆ, ಅಧ್ಯಾಪಕರನ್ನಾಗಿ ಮಾಡಿದೆ, ಕಲಾಭಿಮಾನಿಗಳನ್ನಾಗಿ ಮಾಡಿದೆ. ಗಾನ ಕಲಾ ಮಂದಿರ ಒಂದು ಸಂಸ್ಥೆಯ ಇತಿಹಾಸದಲ್ಲಿ 5 ದಶಕಗಳು ಅನ್ನೋದು ಬಹಳ ದೊಡ್ಡ ವಿಷಯ. 5 ದಶಕಗಳನ್ನು ಕಳೆಯುವಾಗ ನರಸಿಂಹಾಚಾರ್ಯ ಅವರು ಕಂಡ ಬಹಳ ಸಂತೋಷಕರವಾದ
ಯಾಕೆಂದ್ರೆ ಈ ಸಂಸ್ಥೆ ಹುಟ್ಟಿದಾಗಿನ ಅಥವಾ ನಾವು ಮೈಸೂರಿನಲ್ಲಿ ಕಾಲ ಅದರ ಬೆಳವಣಿಗೆ ಹ್ಯಾಂಗ ಬರ್ತಾ ಇತ್ತು ಆ ಬೆಳವಣಿಗೆ ಅದು ನಡೆದ ದಾರಿಯಲ್ಲಿ ನಾನು ಸ್ವಲ್ಪ ಪಾಪ ನಮ್ಮ ಜನಪ ಸಾಕಾಗಿತ್ತೆ ಅಂತ ಅನ್ಕೊಂಡಿದ್ದೆ. ಒಂದು ಸಂಸ್ಥೆ ನಡೆಸೋದು ಸಂಗೀತ ಶಾಲೆ ಆಗಿ ನಡೆಸೋದ್ರ ಗೊತ್ತೋ ತಾಪತ್ರಯ ಅಂತ ಮೈಸೂರಿನಲ್ಲಿ ನಾನಿದ್ದಾಗ ಯಾನಾಮಲೈ ಯೂನಿವರ್ಸಿಟಿಯಿಂದ ನಾನು ಸಂಗೀತ ಭೂಷಣ ಪ್ರಶಸ್ತಿ ಪಡೆದುಕೊಂಡು ಅವ್ರಿಗೆ ಮೈಸೂರಿಗೆ ಬಂದು ಮೂರು ಜನ ಇದ್ದಾವೆ ನನ್ನ ಎಲ್ಲ ಶರಣಪ್ಪರಿಂದ ಕೆ ಎಸ್ ವಿಶ್ವನಾಥ್ ಶಾಸ್ತ್ರಿ ಅಂದರೆ ನಮ್ಮ ಎಮ್ ಎ ನರಸಿಂಹಾಚಾರ್ಯ ಮೂರಲ್ಲಿ ಇವ್ರಿಗೆ ಕೆರಿಯ ಇವರು ಒಬ್ಬರು ಕೂಡ ಅದನ್ನು ಒಂದೊಂದು ಪ್ರತ್ಯೇಕವಾದ ಗುಣ ಅಂತ ಹೇಳ್ಬೋದು. ಶಲುಗುಡಯ್ಯ ಗಾರು ಜೆ ಎಸ್ ವಿಶ್ವನಾಥ್ ಶಾಸ್ತ್ರಿ ತಕ್ಕ ಮಟ್ಟಿಗೆ ಸಂಗೀತ ಕ್ಷೇತ್ರದಲ್ಲಿ ಓಡಾಡ್ತಿದ್ರು ಕೂಡ ನಮ್ಮನ್ನು ಕುರಿತು ಎರಡು ಮಾತನಾಡಬೇಕು ಅಂದ್ರೆ ಅಲ್ಲಿ ತಾವಿ ಚಿತ್ರಿಗವಳನ್ನ ಅವರು ಮಾಡಿ ಬಿಟ್ಟಿದ್ದಾರೆ
ಡಾಕ್ಟರ್ ವಿ ದೊರೆಸ್ವಾಮಿ ತಮ್ಮ ಕಲಾ ಪ್ರೌಢಿಮೆಯನ್ನು ತೋರಿ ನಮ್ಮೆಲ್ಲರಿಗೂ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಸುಪರಿಚಿತರಾಗಿದ್ದಾರೆ. ಕೇವಲ ಕಲಾವಿದರಾಗಷ್ಟೇ ಅಲ್ಲದೆ ಒಬ್ಬ ಆದರ್ಶ ವ್ಯಕ್ತಿ ಅನ್ನೋದನ್ನು ತಮ್ಮ ಒಂದು ಜೀವನ ಶೈಲಿಯಿಂದ ತೋರಿ ನಮಗೆಲ್ಲ ಆದರ್ಶ ಪ್ರಾಯರಾಗಿದ್ದಾರೆ. ಇಂತಹ ಡಾಕ್ಟರ್ ವಿ ದೊರೆಸ್ವಾಮಿ ಗಾರವರಿಗೆ ನಮ್ಮ ಬೆಂಗಳೂರು ಗಾಯನ ಸಮಾಜದ ಸಂಗೀತ ಕಲಾರತ್ನ ಪ್ರಶಸ್ತಿ, ಮ್ಯೂಸಿಕ್ ಅಕಾಡೆಮಿಯ ಸಂಗೀತ ಕಲಾನಿಧಿ ಪ್ರಶಸ್ತಿ, ರಾಷ್ಟ್ರದ ಪದ್ಮ ಪ್ರಶಸ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪದ್ಮಭೂಷಣ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳಿಂದ ತುಂಬಿ ತುಳುಕಾಡುತ್ತಿದ್ದರು. ಅವರ ಜೀವನ, ಅವರ ಕಲೆ ಅತ್ಯಂತ ಸರಸವಾದ್ದು. ಮೈಸೂರು ವಿ ಸುಬ್ರಹ್ಮಣ್ಯ ಅವರಿಂದ ಗಾನಕಲಾಭೂಷಣ ಟಿ ಎಸ್ ದತ್ತಾಚಾರ್ಯ ಅವರ ಬಗ್ಗೆ ಎರಡು ಮಾತುಗಳು.
ಸನ್ಮಾನಿತರ ಪರವಾಗಿ ಡಾಕ್ಟರ್ ಬಿ ದೊರೆಸ್ವಾಮಿಯವರಿಂದ ಎರಡು ಮಾತುಗಳು. ಪೈಕಿ ನನ್ನನ್ನೇ ಮಾತಾಡುವವರು ಅಂತ ಯಾಕೆ ಇದು ಚುನಾಯಿಸಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. ನಾ ತಿಳ್ಕೊಂಡಿರೋದು ನೀವು ಹೆಚ್ಚ ಮಾತಾಡೋಲ್ಲ ಅಥವಾ ಮಾತಾಡೋ ಬರೋಲ್ಲ ಅದು ನೀವು ನಿಲ್ಲಿಸ್ಬಿಟ್ಟು ಕ್ಷೇಮ ಅಂತ ತಿಳಿಸಿರೋ ಕಾಣುತ್ತೆ. ನಾನು ಹೆಚ್ಚಿಗೆ ತಗೊಳ್ಳೋದಿಲ್ಲ. ಮುಂದೆ ಕೇಳಿ ನಾರಾಯಣ ಸ್ವಾಮಿಯವರು ಸಂಗೀತ ಕಥೆ ಇದೆ ಅದನ್ನು ಕೇಳ. ನನ್ನ ಜೀವಮಾನದಲ್ಲಿ ಅತ್ಯಂತ ಪವಿತ್ರವಾದ ಗ್ರಂಥ ಮಾರಕಲಾ ಮಂದಿರದ ಸುವರ್ಣ ಮಹೋತ್ಸವಕ್ಕೆ ತಾವೆಲ್ಲರೂ ಬಂದು ಇಷ್ಟು ಸಾವಧಾನವಾಗಿ ಕೂತು ಸಹಕಾರ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಒಂದರೆ. ಈ ಮಹೋತ್ಸವವನ್ನು ಅನೇಕ ಮಂದಿ ಹೆದರೋಕ್ಕೋದ್ರೆ ಅಷ್ಟೋತ್ತರ ಸಂಖ್ಯೆ ಆಗುತ್ತೆ. ಅದು ನಾನು ತರ್ತಕ್ಕೆ ಅಲ್ಲಿ ಇಲ್ಲಿ ನಿಮ್ಮನ್ನು ಇದು ಮಾಡಲ್ಲ. ಅಷ್ಟು ಜನ ನಮಗೆ ಸಹಕಾರ ಕೊಟ್ಟು ಭಾಳ ಯಶಸ್ವಿಯಾಗಿ ನಡೆಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಬಾರ್ದು. ಈ ನನ್ನ ಅಲ್ಪ ಕಾಣಿಕೆಯನ್ನು ಸ್ವೀಕರಿಸಿದ ಎಲ್ಲ ಮಹಾವಿದ್ವಾಂಸರಿಗೂ ನನ್ನ ಕೃತಜ್ಞತಾಪೂರ್ವಕವಾದ ನಮಸ್ಕಾರ. ನಮ್ಮ ತ್ಯಾಗರಾಜರು ಹೇಳಿರೋಂಗೆ ಎಂದರೂ ಅವರು ಅಂತರಿಕೆ ವಂದನ ಹೇಳಿದಂಗೆ ಆಲ್ ಆರ್ ಗ್ರೇಟ್ ಪರ್ಸನ್ ಸರ್ ಆರ್ ಸೆವೆರಲ್ ಗ್ರೇಟ್ ಪರ್ಸನ್ ಫಾರ್ ಆಲ್ ಐ ಪ್ರಾಸ್ಪೇಷನ್ ಅಟ್ ಹೇಳಿ. ಈಗ ಮಾಲಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ಗಾಯಕ ಶ್ರೀ ಕಿತ್ತೆ ಕೃಷ್ಣಂಗಾರ ಅವರಿಂದ ಅಧ್ಯಕ್ಷ ಭಾಷಣ. ಮಾಡಿದ
ನಮ್ಮ ಮಾನ್ಯ ಮುಖ್ಯರಾದ ನಾಗರಸಿಂಹರಾಜರು ಮತ್ತು ನಮ್ಮ ಸಹಪಾಠಿಗಳಾದ ಸಂಗೀತ ವಿದ್ವಾಂಸರೆಲ್ಲರಿಗೂ ಮತ್ತು ರಚಕರಿಗೂ ಮಹಾಜನಿಗಳಿಗೂ ನನ್ನ ಅನನ್ಯ ಭಕ್ತಿ ನಮಸ್ಕಾರ. ನರಸಿಂಹಾಚಾರ್ಯ ಮಾತಾಡಬೇಕಾದ್ರೆ ನಾನು ಸುಮಾರು ಅವ್ರ ಬಾಲ್ಯದಿಂದ ಕೊಡ್ತೇನೆ, ಯಾಕೆಂದ್ರೆ ನನಗೆ 90 ವರ್ಷ ಇವಾಗ ಲೆಕ್ಕ ಕೊಡ್ತೇನೆ. ವಿಶೇಷ ಬಹುಮಾನವನ್ನ ಕೊಡಲು ವಾದಕ ರವಿ ಕಿರಣ್ ರವರಿಗೆ ನೀಡಲಾಗ್ತಾ ಇದೆ. ಇದು 500 ರೂಪಾಯಿಯ ನಗದು ಪುರಸ್ಕಾರ. ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತಮ್ಮ ಸೇವೆಯನ್ನು ಮೊಟ್ಟ ಮೊದಲಿಗೆ ಎನ್ ಜಯರಾಮ್ ರಾವ್ ಅವರು, ಪದ್ಮಿನಿ ರಾವ್ ಅವರು, ಶ್ರೀಮತಿ ವಿಜಯಲಕ್ಷ್ಮಿ ಗೋಷ್ಠಿ, ಬೆಂಗಳೂರು ಗ್ರಾಮೀಣ ಸಮಾಜದ ಶ್ರೀಮಂತೇಶ್ ಕಮಲಾನಾಥ್ ಅವರು, ಶ್ರೀಮತಿ ರಾಜಶ್ರೀ ಅವರು, ಡಾಕ್ಟರ್ ಜಯಲತಾ ಮೂರ್ತಿಯವರು, ಶ್ರೀಮತಿ ಜಾನಕಿ ರಾಮಚಂದ್ರನ್ ಅವರು ತಮ್ಮ ಗುರುಗಳಿಗೆ, ಜಾನಕಿ ಸುಬ್ರಹ್ಮಣ್ಯ ಅವರು ತಮ್ಮ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾರೆ. ಶ್ರೀಮತಿ ಸರಸ್ವತಿ ಹಾಗೂ ಸುಜಿಲಾ ದೇಶ
Thank you.
नमो मंत्र नाम मा नमो मंत्र तनुता दिने तंत्र तना बरुतली हुदु श्रावण भक्ते बंतु श्रावण संवत्सर सूर्य पान अभिजिम ಆತೀರ ನನ್ನದು ಈ ತೀರ
ತೊರೆಯ ಅಂತರ ತೊರೆಯ ಅಭ್ಯಂತರ ನಿನ್ನದು ಆತೀರ ನಂದದು ಈತೀರ ಆತೀರ ಈತೀರ ಎಂದೆಂದ ಈ
ಕಿಳಿಗಳು ಉಲಿಯುವ ಮೆಲು ಮಾತುಗಳು ಕಳಕಂಠಗಳ ಚೆಲುವಿನ ಕುಕಿಲೋ ಅಳಿಗಳ ಬಳಗದ ಬೆಳಗಿನ ಉಲಿಯೋ ಎಣಿತು ಇನಿದು ಸುರಿಸಿ ತೊಳೆದುವೆನ್ನ ಮನವನು ಸಂಜೆಗೆನ್ನ ಪಯಣವೆಂದು
ಹೇಳಿದಳೆಂದ ಸುಂದರಿ ನನ್ನ ಮುಂದೆ ಬಂದು ನಿಂತು ತಡೆದಳೆ ನಿಂತು ವಿನಯದಿ ಸಂಜೆಗೆನ್ನ ಪಯಣವೆಂದು ಹೇಳಿದಳೆಂದ ಸುಂದರಿ ತಿರುಗಿ ಬಂದ ಕಡೆಗೆ ಹೋಯಿತು ಕಣ್ಣ ಹನಿಯ ಮಣಿಯ ತೆರದಿ ಕಣ್ಣಿನೊಡವೆಯಾಯಿತು ತುಟಿಗೆ ಬಂದ ಮಾತು ತಿರುಗಿ ಬಂದ ಕಡೆಗೆ ಹೋಯಿತು ಸಂಜೆಗೆನ್ನ ಪಯಣವೆಂದು ತಿಳಿದಳೆನ್ನ ಸುಂದರಿ ನನ್ನ ಮುಂದೆ ಬಂದು ನಿಂತು ತಡೆದಳಿಂತು ವಿನಯದಿ ಸಂಜೆಗೆನ್ನ ಪಯಣವೆಂದು ತಿಳಿದಳೆನ್ನ ಸುಂದರಿ ಹಿಂದೆ ಹಗಲು ಚಾರಿ ಹೊನ್ನ ಬೆಳಕನೆರೆಯಿತು ಮೌನದೊಳಗೆ ಪ್ರೇಮ ತೋರಿ ಹಂಬಲ ಮಳೆಗರೆಯಿತು ಮುಗಿಲ ಹಿಂದೆ ಹಗಲು ಚಾರಿ ಹೊನ್ನ ಬೆಳಕನೆರೆಯಿತು ಮೌನದೊಳಗೆ ಪ್ರೇಮ ತೋರಿ ಹಂಬಲ ಮಳೆಗರೆಯಿತು ನಲ್ಲೆ ಮುಡಿದ ಮೊಲ್ಲೆ ಎರಡು ಇಲ್ಲೇ ನಿಲ್ಲಿ ಎಂದಿತು ಓರೆ ಗಣ್ಣಿನೊಂದು ಹೊರಳು ಹೋಗಬೇಡಿ ಎಂದಿತು ನಲ್ಲೆ ಮುಡಿದ ಮೊಲ್ಲೆ ಎರಡು ಇಲ್ಲೇ ಹೋಗಬೇಡಿರೆಂದಿತು ಸಂಜೆಗೆನ್ನ ಪಯಣವೆಂದು ಹೇಳಿದಳೆನ್ನ ಸುಂದರಿ ನನ್ನ ಮುಂದೆ ಬಂದು ನಿಂತು ತಡೆದಳಿತು ವಿನಯರಿ ಸಂಜೆಗೆನ್ನ ಪಯಣವೆಂದು ಹೇಳಿದಳೆನ್ನ ಸುಂದರಿ ನಿನ್ನ ಯಾರು ಗೆಲುವರು
And then